ನೀವ್ ಹೇಳ್ತಾ ಇದ್ರಿ ರಾಜಿ ಆಗಿರ್ಬೋದು ಕಲರ್ಸ್ ಕನ್ನಡ ತುಂಬಾ ಬಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಅಳುವಿನಿಂದ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಕೆಲವೊಂದು ತಾಪಗಳಿಂದ ಬ್ರೋಹನ್ ಪ್ರತಾಪ್ ಅವ್ರಿಗೂ ಸಹ ತುಂಬಾ ತಾಯಿ ಸ್ಥಾನವನ್ನ ತುಂಬಿದ್ರು ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ನಿಜವಾಗ್ಲು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಾರಮ್ಮ ಅವರ ಟ್ರೋಲ್ ಪೇಜಸ್ ಎಲ್ಲ ತಾರಮ್ಮನೆ ತುಂಬಿಕೊಂಡ್ಬಿಟ್ಟಿದ್ರು ಸೊ ಅದರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ನಲ್ಲಿ ನಾನು ಪ್ರತಿಯೊಬ್ಬರು ಮಾತಾಡ್ಸಿದೀನಿ ಅಫ್ಕೋರ್ಸ್ ಅವರಿಗೆ ಯಾವುದಾದ್ ಇಂಪಾರ್ಟೆಂಟ್ ಅದು ಮಾತ್ರ ಇಟ್ಕೊಂಡ್ರು ಆದರೆ ಒಬ್ಬರನ್ನು ಮಾತಾಡಿಸದೇ ಬರಲಿಲ್ಲ ಎಲ್ಲರನ್ನೂ ಮಾತಾಡಿಸ್ಬಂದಿದ್ದೀನಿ ದ್ರೋಣ್ ಪ್ರತಾಪ್ ಅವ್ರನ್ನ ಅಫ್ಕೋರ್ಸ್ ಒಂದು ವಿಮಾನಯಾನದಲ್ಲಿ ಅವರು ನಾನು ಪ್ರಯಾಣಿಸ್ತಿದ್ದ ವಿಮಾನದಲ್ಲಿ ಅವರು ಬಂದಿದ್ರು ನನ್ನ ಹಿಂದೆ ಕೂತಿದ್ರು ನಾನು ಇಲ್ಲಿ ಮುಂದೆ ಕೂತಿದ್ದು ನೋಡಿ ನನ್ನ ಬಂದು ಮಾತಾಡ್ಸಕ್ ಬಂದು ನನ್ನ ಜೊತೆನೇ ಕೂತರು ನಾನು ನಾನು ನನ್ನ ಮಗ ಎಲ್ಲ ಟ್ರಾವೆಲ್ ಮಾಡ್ತಿದ್ವಿ ಅವನಿಗೆ ನನ್ನ ಪಕ್ಕದಲ್ಲೇ ಕುತ್ಕೊಂಡು ನಮ್ಮ ಜೊತೆ ನೀನು ಊಟ ಊಟ ಕೊಟ್ಟಾಗ ಅಪ್ಪ ನೀನು ಊಟ ಮಾಡುವುದು ಇಲ್ಲೇ ಅಂತ ಹೇಳಿ ಊಟ ಮಾಡಿಸಿದ್ವಿ ಅವ್ನು ಅವನ ಬಗ್ಗೆ ಹೇಳ್ಕೊಳ್ತಾ ಇದ್ದ ನಾನು ಅದೇನೇನು ಕೆಲಸ ಮಾಡಿದ್ದೀನಿ ಅದೆಲ್ಲ ಅದಾದ ಮೇಲೆ ನಾನು ಇಲ್ಲೇ ನೋಡಿದ್ದು ಅದನ್ನು ಯಾಕೆಂದ್ರೆ ಅದನ್ ಬಗ್ಗೆ ನನಗೇನು ಹೆಚ್ಚು ಗೊತ್ತಿರಲಿಲ್ಲ ಈಗಲೂ ಹೆಚ್ಚು ಗೊತ್ತಿಲ್ಲ ಸೊ ಆದರೆ ಬರ ಕೆಲವು ಮಾತುಗಳನ್ನು ಕೇಳಿದೆ ಅದಕ್ಕೋಸ್ಕರ ಆ ಅವ್ರಿಗು ಹೇಳಿದೆ ಎಲ್ಲರೂ ತಪ್ಪುಗಳನ್ನು ಮಾಡ್ತಾರೆ ಆದರೆ ತಪ್ಪು ನೀನು ನಿಜವಾಲು ಮಾಡಿದರೆ ಅದನ್ನ ತಿದ್ಕೊಳ್ಳುವಂಥ ಕೆಲಸ ಮಾಡಿರಲಿ ಅದನ್ನ ಹೇಳ್ಕೊ ಹೊರಗಡೆ ಬಂದ್ಬಿಡು ಅಂತೆಲ್ಲ ಹೇಳಿದೆ ಆಮೇಲೆ ಅಫ್ಕೋರ್ಸ್ ಅವ್ನು ಸ್ವಲ್ಪ ಎಮೋಷ್ನಲ್ ಆದ ಅಷ್ಟೇ ಅಲ್ಲ ಅಲ್ಲಿದ್ದ ವಿನಯ ಅನ್ ಆ ಹುಡುಗ ಕೂಡ ತುಂಬ ಇಸ್ ವೆರಿ ಡೌನ್ ಟು ಅರ್ಥಕ್ಕೆ ನಾನು ಒಂದು ಕೆಲವು ಎಪಿಸೋಡ್ ನೋಡಿದಾಗ ಈ ಹುಡುಗ ಈ ಥರ ಎಲ್ಲ ಜೋರು ಮಾಡ್ತಾರ ಅಂತಲೂ ಅನ್ಸುತ್ತೆ ತನಿಷಾ ಇವರೆಲ್ಲ ತುಂಬಾ ಎಲ್ಲರೂ ಒಳ್ಳೆ ಜನ ಅಲ್ಲಿ ಹೊರಗಡೆ ಬಂದ್ಮೇಲೆ ಆಯೋಜಕರೆಲ್ಲ ಕೇಳ್ತಿದ್ರು ನಿಮ್ಗೆ ಯಾರು ಇಷ್ಟ ಆಯ್ತು ಯಾರು ಅಂದ್ರೆ ಎಲ್ರು ಇಷ್ಟ ಆಯ್ತು ನನಗೆ ಈ ಒಬ್ರು ಇಷ್ಟ ಆಯ್ತು ಈ ಒಬ್ಬ ಇಷ್ಟ ಆಗ್ಲಿಲ್ಲ ಅಂತ ಯಾರು ಇರ್ಲೇ ಇಲ್ಲ ಯಾಕಂದ್ರೆ ಪರ್ಸನಲ್ ಆಗಿ ನಾನೆಲ್ರೂ ಒಬ್ಬನೊಬ್ಬನ ಮೀಟ್ ಮಾಡಿದಾಗ ನಂಗೆ ಎಲ್ಲರು ಇಷ್ಟ ಆದ್ರು ಅಲ್ಲಿ ಇದ್ದವ್ರೆಲ್ಲರೂ ಇಷ್ಟ ಆದ್ರು ಖುಷಿ ಅನಿಸ್ತು ಆದ್ರೆ ಅದು ಚಾಲೆಂಜ್ ಅಂತ ದೊಡ್ಡ ಮನೇಲಿ ಇಷ್ಟ ಎಷ್ಟು ಜನ ಇರೋದಿದೆಯಲ್ಲ ಅದು ದೊಡ್ಡ ಚಾಲೆಂಜ್ ವಿಸ್ತಾರ ನ್ಯೂಸ್ ನಿಖರ Janapara.